ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಮ್ ರುಪೂಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಒಂದು ರೀಸೆಂಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಏನಪ್ಪ ಅಂದರೆ ಇದು ಆಫ್ಲೈನ್ ಅಪ್ಲಿಕೇಶನ್ ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಆಫ್ಲೈನ್ ಯಾರು ಯಾರ್ಯಾರು ಅಪ್ಲೈ ಮಾಡ್ತಿರಲ್ಲ ಅವ್ರಿಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಆಗಿ ನೋಟಿಫಿಕೇಷನ್ ಕೊಟ್ಟಿರ್ತೀವಿ ಅಥವಾ ನೋಟಿಫಿಕೇಷನ್ ಲಿಂಕ್ನ ಕೊಟ್ಟಿರ್ತೀವಿ ಸೊ ಅಲ್ಲಿ ಕ್ಲಿಕ್ ಮಾಡಿ ನೀಟಾಗಿ ಹೊತ್ಕೋರಿ ಸೊ ಇಲ್ಲಿ ಫಸ್ಟು ಎಷ್ಟು ಪೋಸ್ಟ್ ಇದ್ದಾವೆ ನೋಡಿರಿ ಮಲ್ಟಿಸ್ಕಿಲ್ಡ್ ವರ್ಕರ್ ಪೇಂಟರ್ಗೆ ಇಲ್ಲಿ ಮೂವತ್ತ್ಮೂರು ಹುದ್ದೆಗಳಿವೆ ಮಲ್ಟಿಸ್ಕಿಲ್ಡ್ ವರ್ಕರ್ ಮೆಸ್ ವೇಟರ್ಗೆ ಇಲ್ಲಿ ಹನ್ನೆರಡು ಹುದ್ದೆಗಳಿವೆ ವೆಹಿಕಲ್ ಮೆಕ್ಯಾನಿಕ್ಕಿಗೆ ಇಲ್ಲಿ ಎರಡು ನೂರ ತೊಂಬತ್ತ್ಮೂರು ಹುದ್ದೆಗಳಿವೆ ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇಲ್ಲಿ ನಿಮಗೆ ಹದಿನಾರು ಹುದ್ದೆಗಳಿವೆ ಅದೇ ಥರನಾಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಂದರೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಟಾರ್ಟ್ ಆಗಿದೆ ಸೊ ಇದು ಎಂಡ್ ಅಂದರೆ ಹದಿನೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಸೊ ಅದೇ ಥರನಾಗಿ ಏಜ್ ಲಿಮಿಟ್ ನೋಡಿರಿ ನೀವೇನಾದರೂ ಮಲ್ಟಿಸ್ಕಿಲ್ಡ್ ವರ್ಕರ್ ಪೇಂಟರ್ಗೆ ಅಪ್ಲೈ ಮಾಡಿದರೆ ನಿಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ಅದೇ ಥರ ನೀವೇನಾದರೂ ಮಲ್ಟಿಸ್ಕಿಲ್ಡ್ ವರ್ಕರ್ ಮೆಸ್ ವೇಟರ್ಗೆ ಅಪ್ಲೈ ಮಾಡಿದರೆ ಇಲ್ಲಿ ಕೂಡ ನಿಮ್ಮ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ಅದೇ ಥರನಾಗಿ ವೆ ವೆಹಿಕಲ್ ಮೆಕ್ಯಾನಿಕಿಗೂ ಕೂಡ ನಿಮಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಏಜ್ ಲಿಮಿಟ್ ಇರುತ್ತೆ ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇಲ್ಲಿ ನಿಮಗೂ ಕೂಡ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಏಜ್ ಲಿಮಿಟ್ ಇರುತ್ತೆ ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಾಗಿದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಸೊ ಜನರಲ್ಲು ಮತ್ತು ಎಕನಾಮಿಕಲ್ ವಿಕರ್ ಸೆಕ್ಷನ್ ಮತ್ತು ಅದರ್ ಬ್ಯಾಕ್ವರ್ಡ್ ಇಲ್ಲಿ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಇನ್ ಕೇಸ್ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ಯಾವುದೇ ತೆರನಾದ ಅಪ್ಲಿಕೇಶನ್ ಫೀಸ್ ಇಲ್ಲ ಆಮೇಲೆ ಈ ಹುದ್ದೆಗಳು ಇರೋದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಮಹಿಳಾ ಅಭ್ಯರ್ಥಿಗಳಿಗಿಲ್ಲ ಆಮೇಲೆ ನಿಮಗಿಲ್ಲಿ ಎಷ್ಟು ಪೇ ಮಾಡ್ತಾರೆ ನೋಡಿರಿ ಪ್ರತಿ ತಿಂಗಳಿಗೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಪೇ ಮಾಡ್ತಾರೆ ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ರಿ ಫಸ್ಟು ಮಲ್ಟಿಸ್ಕಿಲ್ಡ್ ವರ್ಕ್ ಪೇಂಟರ್ ಒಳಗೆ ಏನು ಎಜುಕೇಷನ್ ಕ್ವಾಲಿಫೇಷನ್ ಇದೆ ಅಂದರೆ ಮ್ಯಾಟ್ರಿಕುಲೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ ಆರ್ಡ್ ಇಕ್ವೆಲೆಂಟ್ ಸೊ ನೀವು ಎಸ್ ಎಸ್ ಸಿನ ಪಾಸ್ ಮಾಡಿರಬೇಕು ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಪೇಂಟರ್ ಸರ್ಟಿಫಿಕೇಟ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆರ್ ಇಂಡಸ್ಟ್ರಿಯಲ್ ಟ್ರೇಡ್ ಸರ್ಟಿಫಿಕೇಟ್ ಆರ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರೈನಿಂಗ್ ಇನ್ ದೊಕೇಷನಲ್ ಟ್ರೇಡ್ಸ್ ಆರ್ ಸ್ಟೇಟ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಟ್ರೈನಿಂಗ್ ಸೊ ಇನ್ ಕೇಸ್ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಪೇಂಟರ್ ಸರ್ಟಿಫಿಕೇಟ್ಸ್ ಬೇಕು ಯಾವುದರಿಂದಪ್ಪ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದಾದರೂ ತೊಗೋಬೋದು ಇಂಡಸ್ಟ್ರಿಯಲ್ ಟ್ರೇಡ್ಸ್ ಸರ್ಟಿಫಿಕೇಟಿಂದ ಆದರೂ ತಗೋಬಹುದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರೈನಿಂಗ್ ದ ಟ್ರೈನಿಂಗ್ ಇನ್ ದ ಟ್ರೇಡ್ಸ್ ಇಲ್ಲಿ ಕೂಡ ಆದರೂ ನೀವು ಸರ್ಟಿಫಿಕೇಟ್ ತೊಗೊಂಡ್ರೆ ಅಪ್ಲೈ ಮಾಡ್ಬೋದು ಅಥವಾ ಸ್ಟೇಟ್ ಕೌನ್ಸಿಲ್ ಫಾರ್ ವಕೆ ವೊಕೇಶ್ನಲ್ ಟ್ರೈನಿಂಗ್ ಇಲ್ಲಿ ಕೂಡ ನೀವು ಏನಾದರೂ ಅಪ್ಲಿಕೇಶನ್ ಇದು ಸರ್ಟಿಫಿಕೇಟ್ ತೊಗೊಂಡಿದ್ರೆ ಪೇಂಟ್ರಿ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ನೆಕ್ಸ್ಟ್ ಮಲ್ಟಿಸ್ಕಿಲ್ಡ್ ವರ್ಕರ್ ಮೆಸ್ ವೇಟರ್ ಇಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ನೋಡಿರಿ ಮ್ಯಾಟ್ರಿಕುಲೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ರಿಕ್ವೆಲೆಂಟ್ ಇಲ್ಲಿ ಕೂಡ ನೀವು ಎಸ್ ಸಿನ ಪಾಸ್ ಮಾಡಿರಬೇಕು ಜೊತೆಗೆ

ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಯಾವುದಿದೆ ಅಂದರೆ ವೆಹಿಕಲ್ ಮೆಕ್ಯಾನಿಕಲ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಮ್ಯಾಟ್ರಿಕುಲೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ ಆರ್ ಇಕ್ವೆಲೆಂಟ್ ಸೊ ಇಲ್ಲಿ ಕೂಡ ನೀವು ಎಸ್ ಪಾಸ್ ಪಾಸಾಗಿರಬೇಕು ಜೊತೆಗೆ ಪೊಸೆಸಿಂಗ್ ಸರ್ಟಿಫಿಕೇಟ್ ಆಫ್ ಮೆಕ್ಯಾನಿಕಲ್ ಮೆಕ್ಯಾನಿಕ್ ಇನ್ ಮೋಟರ್ ಮೆಕ್ ವೆಹಿಕಲ್ ಡೀಸೆಲ್ ಆರ್ ಹೀಟ್ ಇಂಜಿನ್ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಸರ್ಟಿಫಿಕೇಟ್ ಇರಬೇಕಾಗ್ತದೆ ಯಾವುದ್ರೊಳಗೆ ಅಂದರೆ ಮೆಕ್ಯಾನಿಕ್ ಇನ್ ಮೋಟರ್ ಮೋಟರ್ ವೆಹಿಕಲ್ ಅಥವಾ ಡೀಸೆಲ್ ಅಥವಾ ಹೀಟ್ ಇಂಜಿನ್ ಅದ್ರ ಜೊತೆಗೆ ಏನಂದರೆ

ಇಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಮ್ಯಾಟ್ರಿಕುಲೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ ಆರ್ ರಿಕ್ವೆಲೆಂಟ್ ಸೊ ಇಲ್ಲಿ ಕೂಡ ಏನಂದರೆ ನೀವು ಮ್ಯಾಟ್ರಿಕುಲೇಷನ್ ಅಂದರೆ ಎಸ್ ಪಾಸ್ ಪಾಸಾಗಿರಬೇಕು ಜೊತೆಗೆ ಪೊಸೆಸಿಂಗ್ ಎ ಹೆವಿ ಮೋಟ್ರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನಿಮಗೇನಂದರೆ ಹೆವಿ ಮೋಟ್ರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಈ ಉದ್ಯೋಗ ಅಪ್ಲೈ ಮಾಡ್ಬೋದು ಸೊ ಯಾರೆಲ್ಲ ಎಸ್ ಎಲ್ ಸಿ ಪಾಸಾಗಿ ಹೆವಿ ಮೋಟ್ರ್ ವೆಹಿಕಲ್ ಲೈಸೆನ್ಸ್ ಇದೆಯಲ್ಲ ಅವ್ರು ಏನಂದರೆ ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನು ಕೇಳ್ತಾರೆ ಅಂತಂದರೆ ಮಲ್ಟಿಸ್ಕಿಲ್ಡ್ ವರ್ಕರ್ ಪೇಂಟ್ರೊಳಗೆ ನಿಮ್ಗೆ ಏನು ಕೇಳ್ತಾರಪ್ಪ ಅಂದರೆ

ಕಟ್ಟಿಗೆ ಮೇಲೆ ಪೇಂಟಿಂಗ್ ಮಾಡೋದು ಆಮೇಲೆ ಪಾಲಿಶಿಂಗ್ ಮಾಡೋದು ಮತ್ತು ವಾರ್ನಿಸಿಂಗ್ ಮಾಡೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಾಲೆಜ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟ್ಸ್ ಬೇರೆ ಬೇರೆ ಟೈಪ್ಸ್ ಬಗ್ಗೆ ಬೇರೆ ಬೇರೆ ಪೇಂಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗ್ತದೆ ಪ್ರಿಪ್ರೇಷನ್ ಆ್ಯಂಡ್ ಸ್ಟೋರೇಜ್ ಆಫ್ ಪೇಂಟ್ಸ್ ಆ್ಯಂಡ್ ವಾರ್ನಿಸಸ್ ಸೊ ನಿಮಗೆ ಯಾವ ಥರ ಪೇಂಟ್ಸ್ನ ಪ್ರಿಪೇರ್ ಮಾಡ್ತಾರೆ ಆಮೇಲೆ ಯಾವ ಥರ ಸ್ಟೋರ್ ಮಾಡ್ತಾರೆ ಪೇಂಟ್ಸು ಮತ್ತು ವಾರ್ನಿರ್ಸ್ ಇದ್ರ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ ಜನರಲ್ ನಾಲೆಜ್ ಜೊತೆಗೆ ಏನಪ್ಪಾ ಅಂದರೆ ನಿಮಗೆ ಜಿ ಕೆ ಇರಬೇಕಾಗ್ತದೆ ಜಿ ಕೆ ನಾಲೆಜ್ ಇರಬೇಕಾಗ್ತದೆ ಅದೇ ಥರನಾಗಿ ಮಲ್ಟಿಸ್ಕಿಲ್ಡ್ ವರ್ಕರ್ ಮೇಸ್ ವೇಟರ್ ಇಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ಲಿ ಏನು ಕೇಳ್ತಾರೆ ಅಂದರೆ ಹ್ಯಾಂಡ್ಲಿಂಗ್ ಆ್ಯಂಡ್ ಐಡೆಂಟಿಫಿಕೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಕ್ರಿ ಅಂದರೆ ನಿಮ್ಗೆ ಬೇರೆ ಬೇರೆ ಥರ ಅಡುಗೆ ಮಾಡೋಕ್ಕೆ ಮತ್ತು ಅಡುಗೆ ಸಾಮಾನನ್ನು ಇಟ್ಕೊಳ್ಳೋಕ್ಕೆ ಮತ್ತು ಐಡೆಂಟಿಫಿಕೇಷನ್ ಮಾಡಕ್ಕೆ ಬರಬೇಕು ಜೊತೆಗೆ ಮೇಂಟೈನ್ ಆಫ್ ರೂಮ್ ರೂಮ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಬರಬೇಕು ಫುಡ್ ಸರ್ವಿಸ್ ಇಕ್ ಇಟಿ ಜೊತೆಗೆ ಬೇವ್ರೇಜಸ್ ಸರ್ವಿಸ್ ಇಟಿ ಅಂದರೆ ಫುಡ್ ಸರ್ವಿಸ್ ಮಾಡೋಂಥ ಈ ಟೇಬಲ್ಸ್ ಸ್ಪೂನ್ಸ್ ಅದು ಇರುತ್ತಲ್ಲ ಅದ್ರ ಬಗ್ಗೆ ಗೊತ್ತಿರಬೇಕು ಬೇವರೇಜ್ ಸರ್ವಿಸ್ ಮಾಡೋದಂಥ ಗೊತ್ತಿರಬೇಕು ಜೊತೆಗೆ ಏನಪ್ಪ ಅಂದರೆ ಜನರಲ್ ನಾಲೆಜ್ ಇರಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿರಿ ವೆಹಿಕಲ್ ಮೆಕ್ಯಾನಿಕಲ್ ನಿಮ್ಮ ಎಜುಕೇಷನ್ ಕ್ವಾಲಿ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನು ಕೇಳ್ತಾರೆ ಅಂದರೆ ಆಪ್ರೇಷನ್ಸ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಂಜಿನ್ಸ್ ಸೊ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ರೇಷನ್ ಬಗ್ಗೆ ಗೊತ್ತಿರಬೇಕು ಚೆಕ್ಕಿಂಗ್ ಆಫ್ ಫಾಲ್ಟ್ಸ್ ಏನಾದರೂ ಫಾಲ್ಟ್ಸ್ ಇದ್ದರೆ ಅದನ್ನು ಚೆಕ್ ಮಾಡಬೇಕು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಇಂಜಿನ್ ಎಂಜಿನನ್ನು ರಿಪೇರಿ ಮತ್ತು ಮೇಂಟೈನ್ ಮಾಡಕ್ಕೆ ಬರಬೇಕು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫ್ಯೂಯಲ್ ಸಿಸ್ಟಮ್ ಫ್ಯೂಯಲ್ ಸಿಸ್ಟಮ್ ನಿಮಗೆ ರಿಪೇರ್ ಮತ್ತು ಮೇಂಟೈನ್ ಮಾಡೋಕ್ಕೆ ಬರಬೇಕು ಬ್ರೇಕ್ ಸಿಸ್ಟಮ್ನು ಕೂಡ ನೀವು ರಿಪೇರ್ ಆ್ಯಂಡ್ ಮೇಂಟೈನ್ ಮಾಡೋಕ್ಕೆ ಬರಬೇಕು ಅದೇ ಥರನೇ ಕ್ಲಚ್ ಸಿಸ್ಟಮ್ ಕೂಡ ನಿಮಗೆ ರಿಪೇರ್ ಆ್ಯಂಡ್ ಮೇಂಟೈನ್ ಮಾಡೋಕ್ಕೆ ಬರಬೇಕು ಜೊತೆಗೆ ಲಾಸ್ಟಿಗೆ ಏನಪ್ಪಾ ಅಂದರೆ ಚೆಸ್ಸೀಸ್ ಬಗ್ಗೆ ನಿಮಗೆ ರಿಪೇರಿ ಮಾಡೋಕ್ಕೂ ಬರಬೇಕು ಮತ್ತು ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಅದನ್ನು ನಿಮಗೆ ಗೊತ್ತಿರಬೇಕಾಗ್ತದೆ ಲಾಸ್ಟಲ್ಲಿ ನಿಮಗೆ ಜನರಲ್ ನಾಲೆಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಆರ್ಡಿನರಿ ಗ್ರೇಡ್ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಮೇಂಟೆನೆನ್ಸ್ ಆಫ್ ಹೆವಿ ಆ್ಯಂಡ್ ಲೈಟ್ ವೆಹಿಕಲ್ ಸೊ ಈ ಹೆವಿ ಆ್ಯಂಡ್ ಲೈಟ್ ಲೈಟ್ ವೆಹಿಕಲ್ನ ಯಾವ ಥರ ಮೇಂಟೈನ್ ಮಾಡ್ತೀರ ಜೊತೆಗೆ ಯೂಸ್ ಆಫ್ ಆಯಿಲ್ಸ್ ಆ್ಯಂಡ್ ಲುಬ್ರಿಕೆಂಟ್ಸ್ ಆಯಿಲ್ ಮತ್ತು ಲುಬ್ರಿಕೆಂಟ್ಸ್ನ ಯಾವ ಥರ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ಡೈಲಿ ಆ್ಯಂಡ್ ಪೀರಿಯಾಡಿಕ್ ಚೆಕ್ಕಿಂಗ್ ಸೊ ನೀವು ಡೈಲಿ ಗಾಡಿ ಹತ್ಬೇಕಾದ್ರೆ ಯಾವ ಥರ ಚೆಕ್ ಮಾಡ್ತೀರ ಪೀರಿಯಾಡಿಕ್ ಅಂದರೆ ಹದಿನೈದು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಏನೇನು ಚೆಕಿಂಗ್ಸ್ ಮಾಡ್ತೀರ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಟೈಪ್ಸ್ ಆಫ್ ರೊಟೇಷನ್ ಎಷ್ಟು ಥರ ಟೈರ್ ರೊಟೇಷನ್ ಟೈರ್ ರೊಟೇಷನ್ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ರೋಡ್ ಸೈನ್ಸ್ ರೋಡ್ ಸೈನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ರಸ್ತೆಗಳ ಮಧ್ಯೆ ಸಿಂಬಲ್ಸ್ ಇರುತ್ತಲ್ಲ ಈ ಸಿಂಬಲ್ ಯಾವುದಕ್ಕೆ ಆ ಸಿಂಬಲ್ ಯಾವುದಕ್ಕೆ ಆ ಥರ ಕ್ವಶನ್ಸ್ ಕೇಳ್ತಾರೆ ಟ್ರಾಫಿಕ್ ರೂಲ್ಸ್ ನಿಮಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಗೊತ್ತಿರಬೇಕಾಗ್ತದೆ ಜೊತೆಗೆ ಟೂಲ್ಸ್ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ ಆಮೇಲೆ ಜನರಲ್ ನಾಲೆಜ್ ಇವೇನಪ್ಪ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಇರುತ್ತೆ ಅದೇ ಥರನಾಗಿ ಇಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟು ಇರುತ್ತೆ ಸೊ ಫಸ್ಟ್ ಬಂದು ಮಲ್ಟಿ ಸ್ಕಿಲ್ಡ್ ವರ್ಕರ್ ಪೇಂಟ್ರಿಗೆ ಏನು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ನೋಡಿರಿ ಮಿಕ್ಸಿಂಗ್ ಆಫ್ ಪೇಂಟ್ಸ್ ಪೇಂಟ್ಸ್ನ ಮಿಕ್ಸ್ ಮಾಡೋಕ್ಕೆ ಹೇಳ್ತಾರೆ ಪ್ರಿಪ್ರೇಷನ್ ಆಫ್ ಸರ್ಫೇಸ್ ಫಾರ್ ಪೇಂಟಿಂಗ್ ಸರ್ಫೇಸ್ನ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಪೇಂಟಿಂಗ್ ಮಾಡೋಕ್ಕಿಂತ ಮುಂಚೆ ಪಾಲಿಶಿಂಗ್ ಆ್ಯಂಡ್ ವಾರ್ನಿಷಿಂಗ್ ಪಾಲಿಷ್ ಮಾಡೋಕ್ಕೆ ಬರ್ದಿರಬೇಕು ಮತ್ತು ವಾರ್ನಿಷಿಂಗ್ ಮಾಡೋಕ್ಕೆ ಬರ್ತಿರಬೇಕು ಐಡೆಂಟಿಫಿಕೇಷನ್ ಆಫ್ ಬ್ರಷಸ್ ಆ್ಯಸ್ ಪರ್ ದ ಯೂಸ್ ಸೊ ನಿಮಗೆ ಬ್ರಷಸ್ನ ಯೂಸ್ ತಕ್ಕಂಗೆ ಅಂದರೆ ಉಪಯೋಗಕ್ಕೆ ತಕ್ಕಂಗೆ ಐಡೆಂಟಿಫೈ ಮಾಡಬೇಕು ಜೊತೆಗೆ ರಿಮೂವಲ್ ಆಫ್ ಓಲ್ಡ್ ಪೇಂಟ್ ಓಲ್ಡ್ ಪೇಂಟ್ನ ಯಾವ ಥರ ರಿಮೂವ್ ಮಾಡ್ತೀರಾ ಅನ್ನೋದನ್ನು ಕೇಳ್ತಾರೆ ಅದೇ ಥರನಾಗಿ ನೋಡಿರಿ ವೆಟ್ರಿಗೆ ಏನಿದೆ ಅಂದರೆ ಬೇವ್ರೇಜ್ ಸರ್ವಿಂಗ್ ಇಟಿ ಸೊ ನೀವು ಏನು ಬೇವರೇಜ್ ಸರ್ವ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಕೇಳ್ತಾರೆ ಫುಡ್ ಸರ್ವಿಂಗ್ ಇಟಿಕ್ವೈಟ್ಸ್ ಬಗ್ಗೆ ಕೇಳ್ತಾರೆ ಆಮೇಲೆ ಯೂಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಕ್ರಿ ಆ್ಯಂಡ್ ಕಟ್ಲರಿ ಸೊ ಡಿಫ್ರೆಂಟ್ ಟೈಪ್ಸ್ ಕ್ರೋಕ್ರಿ ಯಾವ್ಯಾವ ಅಡುಗೆ ಸಾಮಾನು ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಕೇಳ್ತಾರೆ ಲೇಯಿಂಗ್ ಔಟ್ ಅ ಡೈನಿಂಗ್ ಟೇಬಲ್ ಫಾರ್ ವೇರಿಯಸ್ ಒಕೇಷನ್ ಸೊ ಡೈನಿಂಗ್ ಟೇಬಲ್ನ ಯಾವ ಥರ ರೆಡಿ ಮಾಡ್ತಾರೆ ಬೇರೆ ಬೇರೆ ಒಕೇಶನ್ಸ್ಗೆ ಅದ್ರ ಬಗ್ಗೆ ಕೇಳ್ತಾರೆ ಪ್ರಿಪ್ರೇಷನ್ ಆಫ್ ಬೆಡ್ ಬೆಡ್ನ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಅನ್ನೋದನ್ನು ಕೇಳ್ತಾರೆ ಐಡೆಂಟಿಫಿಕೇಷನ್ ಆಫ್ ಫುಡ್ ಆ್ಯಂಡ್ ಬೇರೇಜಸ್ ಸೊ ನೀವು ಊಟ ಮತ್ತು ಬೇವರೇಜಸ್ನ ಕಂಡಿಡಿಬೇಕು ಅಂದರೆ ಇದು ಯಾವುದು ಅದು ಯಾವುದು ಅಂತ ಅದ್ರ ಮೇಲೆ ನಿಮ್ಗೆ ಕೇಳ್ತಾರೆ ಪ್ರಾಕ್ಟಿಕಲ್ ಟೆಸ್ಟಲ್ಲಿ ಅದೇ ತರನಾಗ ವೆಹಿಕಲ್ ಮೆಕ್ಯಾನಿಕಲ್ ನೋಡ್ರಿ ಪ್ರಾಕ್ಟಿಕಲ್ ಟೆಸ್ಟಲ್ಲಿ ಏನು ಕೇಳ್ತಾರೆ ಅಂದರೆ ಐಡೆಂಟಿಫಿಕೇಷನ್ ಆಫ್ ಇಂಜಿನ್ ಪಾರ್ಟ್ಸ್ ಸೊ ನೀವು ಇಂಜಿನ್ ಪಾರ್ಟ್ಸ್ನ ಐಡೆಂಟಿಫೈ ಮಾಡಬೇಕು ಐಡೆಂಟಿಫಿಕೇಷನ್ ಆಫ್ ಪಾರ್ಟ್ಸ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಟ್ರಾನ್ಸ್ಮಿಷನ್ ಸಿಸ್ಟಮ್ದು ಪಾರ್ಟ್ಸ್ನ ಐಡೆಂಟಿಫೈ ಮಾಡಬೇಕು ಆಮೇಲೆ ಫ್ಯೂಯಲ್ ಸಿಸ್ಟಮ್ ಪಾರ್ಟ್ಸ್ನ ಐಡೆಂಟಿಫೈ ಮಾಡಬೇಕು ಅದೇ ಥರನಾಗಿ ಲುಬ್ರಿಕೆಟ್ಸ್ ಮತ್ತು ಆಯಿಲ್ದು ಪಾರ್ಟ್ಸನ್ನ ನೀವು ಏನಂದರೆ ಐಡೆಂಟಿಫೈ ಮಾಡಬೇಕು ಡಿಫ್ರೆಂಟ್ ಲುಬ್ರಿಕೇಟ್ಸು ಮತ್ತು ಆಯಿಲ್ಸ್ ಈ ಲುಬ್ರಿಕೇಟ್ ಯಾವುದಕ್ಕೆ ಆಯಿಲ್ ಯಾವುದಕ್ಕೆ ಅದನ್ನು ಕೇಳ್ತಾರೆ ಅದೇ ಥರನಾಗೆ ಲಾಸ್ಟಲ್ಲಿ ಟೂಲ್ಸ್ ಮತ್ತು ಎಕ್ವಿಪ್ಸ್ಮೆಂಟ್ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಕ್ವೆಶನ್ಸ್ ಕೇಳ್ತಾರೆ ಅದಾದಮೇಲೆ ಲಾಸ್ಟಿಗೆ ಏನಪ್ಪಾ ಅಂದರೆ ಡ್ರೈವರ್ಗೆ ಏನಿರುತ್ತೆ ಅಂದರೆ ಮ್ಯಾನ್ಯೂರಿಂಗ್ ಆಫ್ ಸ್ಲೋಪ್ ವಿತೌಟ್ ಸ್ಲಿಪ್ಪಿಂಗ್ ಅಂದರೆ ನಿಮಗೆ ಒಂದು ಸ್ಲೋಪ್ ಇರುತ್ತೆ ಅಲ್ಲಿ ಗಾಡಿಗೆ ತೊಗೊಂಡು ಹೋಗಿ ಕೇಳ್ತಾರೆ ಅಲ್ಲಿ ನಿಮ್ಮದು ಗಾಡಿ ಸ್ಲಿಪ್ ಆಗಬಾರ್ದು ಜೊತೆಗೆ ಏನಂದರೆ ಡ್ರೈವಿಂಗ್ ಆಫ್ ವೆಹಿಕಲ್ಸ್ ಆನೆ ಡ್ರೈವಿಂಗ್ ಟ್ರ್ಯಾಕ್ ಏಟ್ ಸೊ ನೀವು ವೆಹಿಕಲ್ನ ಏಟ್ ನಂಬರ್ ಟ್ರ್ಯಾಕ್ ಮೇಲೆ ಡ್ರೈವ್ ಮಾಡಬೇಕಾಗ್ತದೆ ಜೊತೆಗೆ ಏನಪ್ಪ ಅಂದರೆ ರಿವರ್ಸ್ ಪಾರ್ಕಿಂಗ್ ಮೇಲೆ ನಿಮಗೆ ರಿವರ್ಸ್ ಪಾರ್ಕ್ ಮಾಡೋಕೆ ಹೇಳ್ತಾರೆ ಸೊ ಈ ಮೂರು ಟೆಸ್ಟ್ನ ನಿಮಗೆ ಟೆಸ್ಟ್ ಮಾಡ್ತಾರೆ ಫಸ್ಟ್ ಯಾವುದಂದ್ರೆ ನೀವು ಸ್ಲೋಪಲ್ಲಿ ಗಾಡಿ ತೊಗೊಂಡೋಗಬೇಕು ಅದು ಸ್ಲಿಪ್ ಆಗ್ಬಾರ್ದು ಸೆಕೆಂಡ್ ಬಂದುಬಿಟ್ಟು ಏಟ್ ಟ್ರ್ಯಾಕ್ ಮೇಲೆ ನೀವು ಡ್ರೈವ್ ಮಾಡಬೇಕು ಜೊತೆಗೆ ಲಾಸ್ಟಲ್ಲಿ ಏನಪ್ಪ ಅಂದರೆ ರಿವರ್ಸ್ ಪಾರ್ಕಿಂಗ್ ಮಾಡೋಕ್ಕೆ ಹೇಳ್ತಾರೆ ಸೊ ಇದಾದ ಮೇಲೆ ನಿಮಗೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಇರುತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿದೆಪ್ಪ ಅಂದರೆ ಒನ್ ಮೈಲ್ ರನ್ ಇರುತ್ತೆ ಒನ್ ಮೈಲ್ ಏನಂದರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟ್ರ್ ಅದು ನೀವು ಎಷ್ಟು ನಿಮಿಷದಲ್ಲಿ ಓಡಬೇಕಂದರೆ ಟೆನ್ ಮಿನಿಟ್ಸಲ್ಲಿ ಹೋಗಬೇಕು ಇದೇನಂದರೆ ಪಾಸ್ ಆಗೋಕ್ಕಷ್ಟೇ ಮ್ಯಾಂಡೇಟ್ರಿ ಬಿಟ್ಟರೆ ಇದನ್ನ ಇಲ್ಲಿ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ ಸೊ ಇದನ್ನು ನೀವು ಪಾಸ್ ಆಗಲೇಬೇಕು ಇದು ಪಾಸಾದರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ ಸೊ ಇದಿಷ್ಟೇ ಏನಪ್ಪ ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ನೀವೇನು ಮಾಡ್ಬೋದು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಓ ಆರ್ ಡಾಟ್ ಜಿ ಒ ಡಾಟ್ ಇನ್ ಆಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ ಅಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ